ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸೆಕೆಂಡ್ ರೌಂಡ್ ಸೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಬಟ್ ಇಲ್ಲಿ ನಾವು ಮೇನ್ ಮೇಜರ್ ಆಗಿ ನೋಡೋದಂದ್ರೆ ಅಂದ್ರೆ 12ನೇ ತಾರೀಕು ಡೇಟಲ್ಲಿ ಅದು ಬರ್ತಿದ್ದಾರೆ. ಅದಕ್ಕೋಸ್ಕರ ಡೇಟ್ ಈ ರೀತಿ ಹೇಳಿದ್ದಾರೆ. ಇಂದು 5 PM ಇಂದ ನಿಮಗೆ 22ನೇ ತಾರೀಕು ನಿಮಗೆ 22ನೇ ತಾರೀಕು 10 ಗಂಟೆವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದಾರೆ. ಚೀಟ್ ನೋಟಿಸ್ ಮತ್ತು ಶುಲ್ಕ ವಿವರಣಾ ಪ್ರಕಟಣೆ ಅದರ ಬಗ್ಗೆ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. 5 ಗಂಟೆಯಿಂದ ಕೊಟ್ಟಿದ್ದಾರೆ, ಸ್ವಲ್ಪ ಡಿಲೇ ಆಗುತ್ತೆ. ವೆಯ್ಟ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಮಾಡಿಫೈ ರೀಆರ್ಡರು ಅವನ್ನೆಲ್ಲ ಮಾಡೋಕ್ಕೆ ಸಹ ಅಭ್ಯರ್ಥಿಗಳು ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದ ಬಗ್ಗೆ ಡೇಟ್ ಯಾವುದಕ್ಕೂ ಮೆನ್ಷನ್ ಮಾಡಿಲ್ಲ. ನಂತರ ಯಾರು ಸರೆಂಡರ್ ಮಾಡ್ಕೊಳ್ತೀರಾ ಸೀಟ್ನ, ಮೀನ್ಸ್ ಕ್ಯಾನ್ಸಲ್ ಮಾಡ್ಕೊಳ್ತೀರಾ, ನೀವು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಸೀಟ್ಗಳನ್ನ ಅಂಥವ್ರು 21ನೇ ತಾರೀಕಲ್ಲಿ ನಿಮಗೆ 11 ಗಂಟೆ ಒಳಗೆ ಇಂದ ನೀವು ಇದು ನಮ್ಮ ಸರೆಂಡರ್ ಮಾಡ್ಕೋಬೋದು. 5,000 ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ ಮಾಡಿಕೊಂಡು ನಿಮಗೆ ಎಲಿಜಿಬಲ್ ಮಾಡ್ಕೊತಾರೆ, ರೀಫಂಡ್ ಎಲಿಜಿಬಲ್ ಮಾಡ್ಕೊಡ್ತಾರೆ. ಸರೆಂಡರ್ ಮಾಡೋ ವಿದ್ಯಾರ್ಥಿಗಳನ್ನು ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡು ಕ್ಯಾನ್ಸಲ್ ಮಾಡೋಕ್ಕೆ ಅಥವಾ ಬಿಫೋರ್ ಎಲ್ಲ ಮಾಡೋದಕ್ಕೆ. ಮತ್ತು ರಿಸಲ್ಟ್ ಬಂದ್ಬಿಟ್ಟು 23ನೇ ತಾರೀಕು ಆಫ್ಟರ್ 8 ಗಂಟೆ ನಂತರ ನಿಮಗೆ ಸೆಕೆಂಡ್ ಎಕ್ಸ್ಟ್ರೌಂಡ್ ರಿಸಲ್ಟ್ ಬರುತ್ತೆ. ನಂತರ ಪೇಮೆಂಟ್ ಫೀಸ್ ಬಂದ್ಬಿಟ್ಟು 25ರಿಂದ 27ನೇ ತಾರೀಕು ಅಂತ ಹೇಳಿದ್ದಾರೆ. ಲಾಸ್ಟ್ ಬಂದ್ಬಿಟ್ಟು 29ನೇ ತಾರೀಕು ರಿಪೋರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೀಟಾಗಿ ನೋಡ್ಕೊಳ್ಳಿ ಶೆಡ್ಯೂಲ್ನ. ಇಂದು ಸಂಜೆ 5 ಗಂಟೆ ನಂತರ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. 22ನೇ ತಾರೀಕು ನಿಮಗೆ ಟೈಮ್ ಇರುತ್ತೆ ಸರೆಂಡರ್ ಮಾಡೋದಕ್ಕೆ. ಅದೇ ರೀತಿ 22 ಅಂತ ಕೊಟ್ಟಿದ್ದಾರೆ. 23ನೇ ತಾರೀಕು 8 ಗಂಟೆಗೆ ನಿಮಗೆ ಏನಂದ್ರೆ ಇದು ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಸರೆಂಡರ್ ಮಾಡೋದ್ರೆ ಮಾಡ್ಕೋಬೋದು, ಅದನ್ನು ಕೂಡ ನೋಡ್ಕೊಳ್ಳಿ. ನಂತರ ಬರೋದಾದ್ರೆ ಸೇಮು ಸೀಟ್ ಕ್ಯಾನ್ಸಲೇಷನ್ ರೀಫಂಡ್ ಅದ್ರ ಬಗ್ಗೆ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ನಂತರ ಸಪ್ಲಿಮೆಂಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ವರ್ಲ್ಡ್ ಇದಾಗಿರುತ್ತೆ. ನಂತರ ಈಗ ಶೆಡ್ಯೂಲ್ ಬಗ್ಗೆ ನಿಮ್ಗೆ ಅರ್ಥ ಆಯಿತು ಡೀಟೇಲ್ ಆಗಿ. ನೀಟಾಗಿ ನೋಡ್ಕೊಳ್ಳಿ, ಬರ್ತಾರೆ ಆಪ್ಷನ್ ಇಟ್ಟಿದ್ದ ಮಾಡಿ. 23ಕ್ಕೆ ನಿಮಗೆ ರಿಸಲ್ಟ್ ಬರುತ್ತೆ. 29ರೊಳಗೆ ನೀವು ಕಾಲೇಜ್ಗೆ ಅಡ್ಮಿಷನ್ ಹತ್ತಿರ 23ರಿಂದ 27 ನಿಮಗೆ ಫೀಸ್ನ ಕಟ್ತೀರ. ಇಲ್ಲಿ ಯಾವುದೇ ರೀತಿ ಏನಂದ್ರೆ ನಿಮಗೆ ಚಾಯ್ಸ್ ಜೆಂಡರ್ ಇರೋದಿಲ್ಲ, ಸಿಕ್ಕರೆ ಡೈರೆಕ್ಟಾಗಿ ಅಡ್ಮಿಷನ್ ಆಗಬೇಕು. ಇಲ್ಲ ಯಾರು ಸರೆಂಡರ್ ಮಾಡ್ತಾರೆ ಸೀಟ್ ಅವ್ರು ಕೂಡ ನೋಡ್ಕೋಬೋದು. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ CET ವಿದ್ಯಾರ್ಥಿಗಳು.